ಹಲೋ ಗೈಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಏನು ಅಂತಂದರೆ ನಾವು ಇಂಗ್ಲೀಷಲ್ಲಿ ಕೆಲವು ವರ್ಡ್ಸ್ ಇರುತ್ತೆ ಅದು ನಾರ್ಮಲ್ಲಾಗಿ ಆಗಿ ನಾವು ಒಂಥರ ಬೇರೆ ಥರ ಪ್ರೊನೌನ್ಸಿಯೇಷನ್ ಮಾಡ್ತಾ ಇರ್ತೀವಿ ಆ್ಯಕ್ಚುಯಲ್ ಪ್ರೊನೌನ್ಸಿಯೇಷನ್ ಡಿಫ್ರೆಂಟ್ ಇರುತ್ತೆ ಅಂದರೆ ಇಂಗ್ಲೀಷು ಫೋನೆಟಿಕ್ ಲ್ಯಾಂಗ್ವೇಜ್ ಅಲ್ಲ ಅಂದರೆ ಹೇಗೆ ಬರೀತಾರೋ ಹಾಗೆ ಉಚ್ಚಾರಣೆ ಮಾಡೋದ್ರಿಲ್ಲ ಆದ್ದರಿಂದ ಇದು ಸ್ವಲ್ಪ ನಮಗೆ ಕಷ್ಟ ಅನಿಸುತ್ತೆ ಇದು ನಮ್ಮ ನೇಟಿವ್ ಲ್ಯಾಂಗ್ವೇಜ್ ಅಲ್ಲದೆ ಇರೋದರಿಂದ ನಮ್ಮ ಮಾತೃಭಾಷೆ ಅಲ್ಲದೆ ಇರೋದರಿಂದ ಇದು ಸ್ವಲ್ಪ ನಮಗೆ ಕಷ್ಟ ನಾವು ಇಷ್ಟು ವರ್ಷವೂ ಇದನ್ನು ಬೇರೆ ಥರ ಅಂದು ಅಂದು ನಮಗೆ ರೂಢಿಯಾಗಿದೆ ಆದರೆ ಇದ್ರದ್ದು ನಿಜವಾದ ಪ್ರನೌನ್ಸಿಯೇಷನು ಈಗ ತಿಳ್ಕೊಳ್ಳೋಣ ಇವೆಲ್ಲ ತುಂಬ ಕಾಮನ್ ವರ್ಡ್ಸು ವಿಚ್ ಬಡಿ ನೋಸ್ ಮೊದಲನೇದು ನೋಡಿ ರಿಸಿಪ್ಟ್ ಅಂತೀವಿ ನಾವು ನಿಮಗೆಲ್ಲ ಆಗಲಿ ಅಂತ ನಾನು ಕನ್ನಡದಲ್ಲೂ ಬರೆದಿದ್ದೀನಿ ರಿಸಿಪ್ಟ್ ಅಲ್ಲ ಇದು ರಿಸೀಟ್ ರಿಸೀಟ್ ಅನ್ನಬೇಕು ನೆಕ್ಸ್ಟು ನಮ್ಮೆಲ್ಲರಿಗೂ ಇಷ್ಟ ಆಗಿರೋವಂಥ ತರಕಾರಿ ಕ್ಯೂಕಂಬ ನಾವು ಕುಕುಂಬರ್ ಕುಕುಂಬರ್ ಅಂತೀವಿ ತುಂಬ ವರ್ಷದಿಂದ ಅಂದೊಂದು ರೂಢಿಯಾಗಿರುತ್ತೆ ಆದರೆ ಇದು ಕ್ಯೂಕಂಬರ್ ಅನ್ನಬೇಕು ಎಲ್ಲರೂ ಮಾಡೋ ತುಂಬ ಕಾಮನ್ ಮಿಸ್ಟೇಕ್ ಇದು ಕ್ಯೂಕಂಬರ್ ಅಂತ ಅನ್ನಬೇಕು ಮುಂದಿನ ತರಕಾರಿ ನೋಡಿ ಈರುಳ್ಳಿ ಈರುಳ್ಳಿನೇನಂತೀವಿ ಆನಿಯನ್ ಅಂತೀವಿ ನಾವು ಆನಿಯನ್ ಅಲ್ಲ ಆನಿಯನ್ ಅನ್ನಬೇಕು ಆನಿಯನ್ ರಾಂಗ್ ಆನಿಯನ್ ರೈಟ್ ಇದು ಡೆಟ್ ಡೆಟ್ ಡೆಪ್ಟ್ ಅನ್ನಬಾರ್ದು ಇಲ್ಲಿ ಬಿ ಸೈಲೆಂಟು ಸಾಲ ಅನ್ನೋದಕ್ಕೆ ಡೆಟ್ ಅಂತೀವಿ ಅದೇ ರೀತಿ ನೋಡಿ ಪ್ಲಮ್ಮರ್ ಅನ್ಬೇಕು ಪ್ಲಂಬರ್ ಅನ್ಬಾರ್ದು ಪ್ಲಮ್ಮರ್ ಹೋಪ್ ನಿಮಗೆ ಈ ಥರ ಕನ್ನಡದಲ್ಲಿ ಬರೆದಿರೋದ್ರಿಂದ ಹೆಲ್ಪ್ಫುಲ್ ಆಗ್ತಾಯಿದೆ ಅಂದ್ಕೊಂಡಿದ್ದೀನಿ ಪ್ಲಮ್ಮರ್ ಅನ್ಬೇಕು ಇದು ನೋಡಿ ಡಿ ಎ ಟಿ ಎ ಡೇಟಾ ಅನ್ನಬೇಕು ಡಾಟಾ ಅಂತಾರೆ ಕೆಲವರು ಆದರೆ ಡೇಟಾ ಕರೆಕ್ಟು ಇದೇ ರೀತಿ ಇನ್ನೊಂದು ಕಾಮನ್ ವರ್ಡು ಎಲ್ಲರಿಗೂ ಗೊತ್ತಿರೋದು ಆರ್ ಒ ಬಿ ಒ ಟಿ ರೋಬೋಟ್ ಅಂತೀವಿ ನಾವು ಆದರೆ ಅದು ರೋಬಾಟ್ ಎಷ್ಟೊಂದು ಜನ ರೋಬೋ ಅಂತಲೂ ಹೇಳಿಬಿಡ್ತಾರೆ ಯಾಕೆಂದರೆ ಟಿ ಸೈಲೆಂಟ್ ಮಾಡಿಬಿಟ್ಟು ಆದರೆ ಇದು ರೋಬಾಟ್ ನೆಕ್ಸ್ಟ್ ಒನ್ ನಾ ನಾ ಇದು ಜ್ಞಾ ಅಲ್ಲ ನಾ ತುಂಬ ಅಗಿಯೋದಕ್ಕೆ ನಾ ಅಂತ ಹೇಳ್ತಾರೆ ನಾ ಂಗ್ ಅಂತಂದರೆ ತುಂಬ ಅಗಿಯುವುದು ಅದೇ ರೀತಿಯಾಗಿ ಇದು ನೋಡಿ ವೆನ್ಸ್ ಡೇ ಡಿ ಮತ್ತು ಎನ್ ಪಕ್ಕ ಇರೋ ಈ ಎರಡೂ ಸೈಲೆಂಟು ವೆನ್ಸ್ಡೇ ಡೆಬ್ಯೂಟ್ ಅಲ್ಲ ಇದು ಡೆಬ್ಯೂ ಅವರು ಡೆಬ್ಯೂ ಮಾಡ್ತಾ ಇದ್ದಾರೆ ಅಂದರೆ ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅಥವಾ ಏನರೇಲೆ ಆಗಲಿ ಫಸ್ಟ್ ಟೈಮ್ ಅಂತ ಶೀ ಈಸ್ ಅ ಡೆಬ್ಯೂ ಆ್ಯಕ್ಟರ್ ಇನ್ ದಟ್ ಅಂತಂದರೆ ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡ್ತಾ ಇರೋದು ಅವಳು ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡೋದಕ್ಕೆ ಡೆಬ್ಯೂ ಶಿ ಡೆಬ್ಯೂಡ್ ಅಂತ ಹೇಳ್ತಾರೆ ನೆಕ್ಸ್ಟ್ ಹ್ಯಾನ್ಸಮ್ ಹ್ಯಾನ್ಸಮ್ ಅನ್ನಬೇಕು ಡಿ ಸೈಲೆಂಟ್ ಇದರಲ್ಲಿ ಹ್ಯಾನ್ಸಮ್ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮತ್ತು ನೀವು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಬಾಯ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ